ಹಲೋ ನಮಸ್ತೆ, ಹೇಗಿದ್ದೀರೆಲ್ಲರೂ? ನಾ ನಿಮ್ಮ ಪ್ರೀತಿಯ ದಿವ್ಯಾ. ಸೊ ಇವತ್ತು ನಾವಿದ್ದೇವೆ ಚೆನ್ನೈಯಲ್ಲಿ. ಚೆನ್ನೈಯಲ್ಲಿ ಒಂದು ಸ್ಪೆಷಲ್ ಆದ ವಿಡಿಯೋ ಮಾಡೋಣ ಅಂತ ಇದ್ದೀವಿ. ನಮಗೂ ಖುಷಿ ಆಗ್ಬೇಕು, ಹಾಗೆ ನೋಡೋರಿಗೆ ನಿಮ್ಗೆ ಕೂಡ ಖುಷಿ ಆಗ್ಬೇಕು. ಸೊ ಈಗ ಒಂದು ರೂಮಿನಲ್ಲಿ ಇರುವಂತ ಒಂದು ಕತೆ ಏನಿಲ್ಲ. ಸೊ ಇದು ನೋಡಿ, ಇದು ನಂದು ಫೇವರೆಟ್ ಲಿಪ್ಸ್ಟಿಕ್, ಅದನ್ನು ಇವ್ರ ಜೊತೆ ಕೊಡ್ತೀನಿ. ನಾನು ಹೊರಗಡೆ ಹೋಗ್ತೇನೆ, ಸೊ ಅವರ ಆಯ್ತು ಅಂತ ಹೇಳುವಾಗ ಬರ್ತೇನೆ. ಬಂದು ಈ ರೂಮಲ್ಲಿ ನಾನು ಅದನ್ನು ಹುಡುಕಾಡ್ಬೇಕು. ಸೊ ಎಲ್ಲಿ ಇಡ್ತಾರೆ ಅವ್ರಿಗೆ ಬಿಟ್ಟಿದ್ದು. ನನಗೆ ಸಿಕ್ಕಿದ್ರೆ ನಾನು ಹುಡುಕಿ ಕೊಟ್ರೆ ನನಗೆ 1,000 ರೂಪಾಯಿ ಅವ್ರು ಕೊಡಬೇಕು. ಇಲ್ಲ ಅಂದ್ರೆ 3,000 ನನಗೆ ಕೊಡಬೇಕು. ಇಲ್ಲ, ಅದು 1,000. 1,000 ನಾನು ಅವ್ರಿಗೆ ಕೊಡಬೇಕು. ಇದು ನಮ್ಮ ಒಪ್ಪಂದ. ಸೊ ನೋಡೋಣ, ನಮಗೂ ಅದರಿಂದ ಒಂದು ಮಕ್ಕಳ ಒಂದು ಜೀವನಕ್ಕೆ ಹೋದಾಗ ಆಗ್ತದೆ, ನಿಮ್ಗೂ ನೋಡೋರಿಗೆ ಖುಷಿ ಆಗ್ಬೋದು ಅಂತ ಅನ್ಕೊಂಡಿದ್ದೇನೆ. ಸೊ ಇದೀಗ ನಿಮ್ಮ ಕೈಯಲ್ಲಿ ಕೊಡ್ತಾ ಇದ್ದೇನೆ, ನಾನು ಹೊರಗಡೆ ಹೋಗ್ತಾ ಇದ್ದೇನೆ. ಹಾಯ್, ಬಾಯ್. ಓಕೆ, ನಿಮ್ಮ ಟೈಮ್ ಸ್ಟಾರ್ಟ್ ಈಗ. ಓಕೆ, ನೀವು ಅಲ್ಲಿ ಹೋಗಿ. ಓಕೆ, ಡೋರ್ ಲಾಕ್ ಆಯ್ತು. ಇನ್ನಪ್ಪ ಎಲ್ಲಿ ಅಡಗಿಸ್ತಾರೆ? ಯಬ್ಬೂ, ಇಷ್ಟು ಮಂಡೆ ಎಲ್ಲಿಂದ ಬಂತು? ನೀವು ಈಗ ಹೇಳ್ಬೇಡಿ ಅಷ್ಟೇ, ಗೊತ್ತಾಗ್ತದೆ. ಹುಡುಕ್ಬೇಕು ನೀವು ಬೇಗ. ಓಕೆ, ಒಂದು ಮರ್ತು ಹೋಯ್ತು. ಇಷ್ಟು ನಿಮಿಷದ ಒಳಗೆ ಅಂತ, 20 ನಿಮಿಷದ ಒಳಗೆ. ಎಷ್ಟು ದಿನ, ಇಡೀ ದಿನ ಹುಡುಕಾಡ್ಲಿಕ್ಕಿಲ್ಲ ಆಯ್ತಾ? ಫಿಲ್ಮಲ್ಲೆಲ್ಲ ಹೇಗೆ ಯಾವ್ದಾದ್ರು ಒಂದು ಕಾಗದ ಪತ್ರ, ಆಸ್ತಿ ಪತ್ರ ಎಲ್ಲ ಹುಡುಕಾಡುದು ಅಂತ ಹೇಳಿದ್ರೆ ಪಿಲ್ಲೋದ ಕೆಳಗೆ. ಸೊ ನಾವು ಪಿಲ್ಲೋದ ಕೆಳಗೆ ನೋಡ್ತಾ ಇದ್ದೇವೆ. ಇವತ್ತು ನಾನು ಬೆಟ್ ಆಗ್ತೇನೆ, 1,000 ನಾ ಬೆಟ್ ಆಗ್ತೇನೆ, ನಿಮಗೆ ಸಿಗುದಿಲ್ಲ. ಇವತ್ತು ಚಾಲೆಂಜ್ ಒಂದು ಹಿಂಟ್ ಕೊಡ್ಬೇಕಾ? ಬಾತ್ರೂಮ್ ಅಲ್ಲಿ ಎಲ್ಲಿ ಹಿಡಿದು? ನನಗೆ ಸತ್ಯ ಸಿಕ್ಕದೇ ಇದ್ರೆ ನೋಡಿ ಗೈಸ್, ಒಂದೇ ರೂಮ್ ಇಟ್ಟದ್ದು. ಎರಡು ಮೂರು ರೂಮ್ ಅಲ್ಲಿ ನಾವೇನು ಹುಡುಕಾಡುವ ಕಾಂಪಿಟೇಷನ್ ಇಡ್ಲಿಲ್ಲಲ್ಲ. ಹೀಗೆ ಮಾಡಿ, ಹೀಗೆ ಮಾಡಿ. ಅದೆಂತ ನೀವು ಹಾಗೆಲ್ಲ ಮಾಡುದು? ನೀವು ಕಾಂಪಿಟೇಷನ್ ಮಾಡಿದ? ಅಲ್ಲ, ನಿಲ್ಲಿ ನಿಲ್ಲಿ ಮಾರೆ, ಹೀಗೆಲ್ಲ ಅದು ಬೇಡ. ಎಂತ ಎಂತದ್ದು ಎಂತದ್ದು? ಓಕೆ, ಇನ್ನು 15 ನಿಮಿಷ ಬಾಕಿ ಉಂಟು. ಯಾರಿಗತ್ತೆ ಹಾಕಿರ್ಲಿ ಸಾಕು. ಕಡೆ ಹುಡುಕ್ತಾ ಇದ್ದೀರಿ? ಸೋಲಿಕ್ಕೆ ತಯಾರಿಲ್ಲ ಫ್ರೆಂಡ್ಸ್. ನನ್ಗೆಲ್ಲರೂ ಆಲ್ ದಿ ಬೆಸ್ಟ್ ಹೇಳಿ. ಆಲ್ ದಿ ಬೆಸ್ಟ್ ಅಲ್ಲಿ 10 ನಿಮಿಷ ಹಾಕಿರೋದು. ಆಲ್ ದಿ ಬೆಸ್ಟ್, ಆಲ್ ದಿ ಬೆಸ್ಟ್ ಹೇಳಿ, ಆಲ್ ದಿ ಬೆಸ್ಟ್ ಹೇಳಿ. ಇದ್ರ ಒಳಗೆ ಸಿಕ್ಬೇಕು.
ಗಿವ್ ಅಪ್ ಮಾಡಿದ್ರೆ ಮಾಡಬಹುದು. ಇಲ್ಲ ಇಲ್ಲ ಪಕ್ಕ ನಾನು ಸೋಲೋಕೆ ತಯಾರಿಲ್ಲ. ಇಲ್ಲಿ ಇರ್ತಾರೆ ಗ್ಯಾರಂಟಿ ಇವತ್ತು ಹುಡುಕ್ಲಿ ಬ್ಯಾಗಿನೊಳಗೆ ಇಲ್ಲ. ಒಂದು ಹಿಂಟ್ ಕೊಡ್ಬೇಕಾ? ಇಷ್ಟು ಕಷ್ಟ ಆಗ್ತಿರ್ಬೇಕು. ಇನ್ನು 10 ನಿಮಿಷ ಬಾಕಿ. ಹಿಂಟ್ ಕೊಡ್ತೇನೆ. ನೀವು ಆ ಕಡೆಯಿಂದಾಗಿ ಹೋಗಿದ್ದೀರಿ, ತುಂಬಾ ಆಲ್ಮೋಸ್ಟ್ ಹತ್ತಿರನೇ ಇದ್ರಿ ನೀವು ಆ ಒಂದು ಟೈಮಲ್ಲಿ. ಅವರಿಗೆ ಮಂಚದಡಿಯಲ್ಲಿ ಇಟ್ಟಿದ್ದೀರ ಫಿಲ್ಮ್ ಅಲ್ಲೆಲ್ಲ ಹಾಗೆ ಮಂಚದಡಿಯಲ್ಲಿ ಇಡ್ತಾರೆ ಆಸ್ತಿ ಪತ್ರ ಕಾಣದಿದ್ರೆ. ಇದ್ರೊಳಗೆ ನೋಡಿದೆನಾ? ಗಿವ್ ಅಪ್ ಮಾಡುದಾದ್ರೆ ಮಾಡಬಹುದು. ಚೋಲಿ ಅಂದ್ರೆ ಚೋಲಿ ಆಗ್ಬೇಕಂತ ಇಲ್ಲ, ಅದ ಚೋಲಿ ಸಂಧಿ ವಿಭಕ್ತಿ ಎಲ್ಲ ಮಾಡಿ ನೋಡಿ ಗೊತ್ತಾಗ್ತದೆ. ಚೋಕ್ಕೆ ಲೀಕ್ ಆಗಿ ಚೋ ಪ್ಲಸ್ ಲಿ ಚೋಲಿ. ಆಯ್ತು, ಟೈಮ್ ಆಯ್ತು. ಅಪ್ಪನಿಗೆ ಟೈಮ್ ಆಗ್ಲಿ. 9 ನಿಮಿಷ ಬಾಕಿ. ಅಲ್ಲಿ ಹೇಗಿಡುದು? ಒಂದೇ ಹೇಳ್ಯ, ನೀನೀಗ ಮುಟ್ಟಿದ್ಯಾ ಅದನ್ನು? ಎಂತ ಮಂತ್ರ ಅದು? ಟೈಮ್ ಆಗ್ತಾ ಬಂತು. 4 ನಿಮಿಷ ಬಾಕಿ. ಗಿವ್ ಅಪ್ ಮಾಡಿ. ಅವ್ರಿಗೆ ಫೋನ್ ಮಾಡಿ ಕೇಳಿದಂತ ಅಮ್ಮ ಲಿಪ್ಸ್ಟಿಕ್ ಎಲ್ಲಿ ಉಂಟಂತ. 3 ನಿಮಿಷ ಬಾಕಿ. 3 ನಿಮಿಷ ಮಾಡುದಾದ್ರೆ ಮಾಡಿ. ಇಲ್ಲಿ ಎಲ್ಲಿ ಓದ್ಬೇಕು ಗೈಸ? ಇಷ್ಟು ಓದಾದ್ರೆ ನನಗೆ ಒಂದು ಪರ್ಚೇಸ್ ಬಗ್ಗೆ ಅವಕಾಶ ಪಡ್ಬೇಕು. ಇಷ್ಟಲ್ಲಿ ಉಂಟಾಯ್ತಾ? ಇಲ್ಲ ಅಂತ ಹೇಳಿದ್ದೆ. ಆಯ್ತು, ನಿಮಗೆ ಒಂದು ಹಿಂಟ್ ಕೊಡ್ತೇನೆ ಮತ್ತೆ ಲಾಸ್ಟ್. ಅಲ್ಲ ಅಲ್ಲ, ಈಗ ಅಲ್ಲ, 3 ಲಾಸ್ಟ್ 3 ಸೆಕೆಂಡ್ ಬಾಕಿ ಇರುವಾಗ ನಾನು ನಿಮಗೆ. ಅಲ್ಲ ಅದು ಚಾನ್ಸ್ ಇಲ್ಲ. ಕಲಿ, ನಿಮಗೊಂದು ಡೀಲ್ ಮಾಡಿ ಇಡ್ತೇನೆ. ಲಾಸ್ಟ್ 3 ಸೆಕೆಂಡ್ ಇರುವಾಗ ಹಿಂಟ್ ಕೊಡ್ತೇನೆ. ಆದ್ರೆ ನಿಮಗೆ ಆ ಹಿಂಟ್ ಸಿಕ್ಕಿದ ಕೂಡಲೇ ಹೋಗಿ ಆ ಇದನ್ನು ಮುಟ್ಟಬೇಕು, ಲಿಪ್ಸ್ಟಿಕ್ ಅನ್ನು. ಇಲ್ಲ ಅದು ಬೇಡ, ಅದು ಬೇಡ, ಅದೆಲ್ಲ ಬೇಡ. ನಿನ್ನದು ಹಿಂಟು ಕೊಡೋದು ಅಮ್ಮನಿಗೆ ಇದು ಮಾಡಿ ನೀನು ನನ್ನದು ಹೇಗೆ ಅಮ್ಮ? 500 ರೂಪಾಯಿ ನಂದು. ಅದು ಬೇಡ, ಅದೆಲ್ಲ ಬೇಡ. ಅದನ್ನ ಹೇಗೆ ತೆಗೆದು ತೊಳೆದಿಡ ಅದನ್ನು. ಅದಾದ್ರೆ ಒಂದು ಗಲಾಟೆ ಮಾಡ್ತಾರೆ ಇಷ್ಟಲ್ಲ. ಓಕೆ, ಟೈಮ್ ಎಷ್ಟು ಬಾಕಿ ಅಂದ್ರೆ 3 ನಿಮಿಷ ಬಾಕಿ. ಅದಲ್ಲ ಲಿಪ್ಸ್ಟಿಕ್, ನಮಗೆ ಗೊತ್ತಿಲ್ಲ. ಹುಷಾರಿದ್ದಾರೆ ಈ ಅಮ್ಮ ಸರ್. ಇಕ್ಕೊಳ್ಳಿ, ಇವ್ರ ಹತ್ರನೇ ಇರ್ಬೇಕಂತ ಡೌಟ್ ನನಗೆ. ಎಲ್ಲ ಕಡೆ ನೋಡಿ.
ಆಯ್ತು ಚೇರ್ ಹತ್ತಿ ನೋಡಿಬಿಡಿ, ಲಾಸ್ಟ್ ಎರಡ್ ನಿಮಿಷ ಹಾಕಿ ಚೇರ್ ಹತ್ತಿ ಲಾಸ್ಟ್ ಅಲ್ಲಿ ನೋಡಿಬಿಡಿ. ನಾನು ನಿನ್ನೆ ನೀ ಹೇಳುವಾಗಲೇ ನಾನು ಆಲೋಚನೆ ಮಾಡಿದ್ದೇನೆ, ಇಲ್ಲಿ ರೂಮಿನೊಳಗೆ ಬಂದೆ ಅಲ್ಲ, ಬಂದಾಗಲೇ ಈ ಪ್ಲೇಸ್ ಇದೆ ಕರೆಕ್ಟ್ ಅಂತ ಹೇಳಿ ಆಲೋಚನೆ ಮಾಡಿದ್ದೇನೆ. ಅಲ್ಲ ಚೇರ್ ಹತ್ತಿ ನೋಡಿಯೇ ಬಿಡಿ, ಅದೊಂದು ಲಾಸ್ಟ್ ಜಾಗ ಅಲ್ಲ ಬಾಕಿ. ಓಕೆ ಲಾಸ್ಟ್ ಜಾಗಕ್ಕೆ ಹೋಗ್ತಿದ್ದಾರೆ. ಓಕೆ ಲಾಸ್ಟ್ 1:37 ಬಾಕಿ. ಲಾಸ್ಟ್ 1 ನಿಮಿಷ ಬಾಕಿ ಮಾತ್ರ. ಒಂದು ಜಾಗಕ್ಕೆ ನೀವು ಹೋಗ್ಲಿಲ್ಲ ಇನ್ನು ಸಹ. ಈ ರೂಮ್ ಅಲ್ಲಿ ಹೋಗದ ಜಾಗ ಅಂದ್ರೆ ಯಾವುದು? ಬಾತ್ರೂಮ್ ನೋಡಿದಿರಾ? ಎಲ್ಲ ಟಿಶ್ಯೂ ಇದ್ದದನ್ನೆಲ್ಲ ನೋಡ್ತಿದ್ದಾರೆ. ಹೇಗೆ ಅಮ್ಮ ಸಿಕ್ಕಿತಾ? ಓ 5, 4, 3, 2, 1 ಆಯ್ತು. ಪರ್ಚೇಸ್ ಮಾಡ್ಲಿಕ್ಕಿಲ್ಲ ಅಂತ ಹೇಳಿದ ಮೇಲೆ ನೀವು ಅದನ್ನು ಕೊಡುದಿಲ್ಲ, ಅದಾದ್ಮಿಲ್ಲ ಈಗ. ಆಯ್ತು ಪರ್ಚೇಸ್ ಮಾಡ್ಲಿಕ್ಕಿಲ್ಲ. ಎಂತ ಪರ್ಚೇಸ್ ಮಾಡ್ಲಿಕ್ಕಿಲ್ಲ? ಈ ಸರಿ ಚೆನ್ನೈಯಿಂದ ಹೋಗುವವರೆಗೆ ಎಂತ ಪರ್ಚೇಸ್ ಇಲ್ಲ, ಹೋಗುವವರೆಗಲ್ಲ ಇವತ್ತು ಮಾತ್ರ. ಓಕೆ ಓಕೆ ನಾನ್ ಸೋತೆ. ಡೌ 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 ಡೌ. ಇವ್ರಿಗೆ ಎಕ್ಸೈಟ್ಮೆಂಟ್ ಜಾಸ್ತಿ ಆಗ್ತಾ ಇತ್ತು. ಹಾ ತೋರಿಸಿ ತೋರಿಸಿ, ಇವರು ಡ್ಯಾನ್ಸ್ ಆಗ್ತಾ ಇತ್ತು ನೋಡಿ. ಹಾಗಾದ್ರೆ ನನ್ನ ಮಂಡೆ ಉಂಟು, ನಾನು ಅಲ್ಲೇ ಸುತ್ತ. ಓಹೋ ಹೌದಾ, ನಿಮ್ಮ ಮಂಡೆ ಗೊತ್ತಾಗ್ತದೆ ಈಗ. ಗೊತ್ತಾಯ್ತು ಎಲ್ಲಿ 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 ಗೊತ್ತಾಯ್ತು ಎಲ್ಲಿ ಎಲ್ಲಿ ಸೋತಾಯ್ತು ಅಂತ ಒಪ್ಪಿಕೊಂಡಾದ್ಮೇಲೆ ಅರ್ಥ ಎಂತ ಹುಡುಗಿ ನೀನು ಹುಡುಕಿ ಕೊಡುದಂತ ಬೇಗ. ನಾ ಹೇಳಿದ್ದಲ್ಲ ನಾ ಹೇಳಿದ್ದಲ್ಲ ಒಂದು ಜಾಗವನ್ನು ನೀವು ಬಿಟ್ಟಿದ್ದೀರಾ. ನೀ ಟಚ್ ಮಾಡಿಕೊಂಡೇ ಇದ್ದೀನಿ ದುಡ್ಡು. ಓಕೆ ನಾನ್ ಹೇಳಿದ ಪ್ರಕಾರ 1,000 ರೂಪಾಯಿ ಇವರಿಗೆ ಕೊಡ್ತಾ ಇದ್ದೇನೆ. ಹಾಗೆ ಈ ಸಲ ಪರ್ಚೇಸ್ ಮಾಡ್ಲಿಕ್ಕಿಲ್ಲ ಅಂತ ಹೇಳಿದ್ದಾರೆ. ಆದ್ರೆ ಒಂದು ವಿಷಯ ಗೊತ್ತಾ, ನಿನ್ನೆ ನಾನು ಚೆನ್ನೈಯಿಂದ ಬಂದು ಅಲ್ಲ ಚೆನ್ನೈಗೆ ಬಂದು ಆಶನ ಕ್ಲಾಸಿಗೆ ಬಿಟ್ಟು ನಾನು ಎಷ್ಟು ಬೇಕೋ ಅಷ್ಟು ಲಿಪ್ಸ್ಟಿಕ್ ಮತ್ತೆ ಕಾಜಲ್ ಅದಿದೆಲ್ಲ ಬೈ ಮಾಡಿ ಆಗಿದೆ. ನಾನು ಹೇಳಿದ ಪ್ರಕಾರ 1,000 ರೂಪಾಯಿ ಇವರಿಗೆ ಕೊಡ್ತಾ ಇದ್ದೇನೆ. ಹಾಗೆ ಫುಲ್ ಬಾಡಿ ಇವರದ್ದು ಟಚ್ ಮಾಡಿದ್ದೆ, ಆದ್ರೆ ಸಾಕ್ಸ್ ಮಾತ್ರ ಮುಟ್ಲಿಲ್ಲ. ಇದು ಒಂದು ಭಯಂಕರ ಮೈಂಡ್ ಅಂತ ಹೇಳ್ಬೋದು. ದಯವಿಟ್ಟು ಯಾರು ಗಂಡಸರು ಇಂಥ ಚಾಲೆಂಜ್ ಹಾಕಿ ಪರ್ಚೇಸಿಗೆ ಕರ್ಕೊಂಡು ಹೋಗ್ಬೇಡಿ. ಯಾರಿಗೂ ಪರ್ಚೇಸ್ ಮಾಡ್ಲಿಕ್ಕೆ ಶಾಪಿಂಗ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಇವರು ನೋಡಿ ನನ್ನ ಕರಕರ ಮಾಡ್ತಾ ಇದ್ದಾರೆ ನೋಡಿ ಖುಷಿಯಲ್ಲಿ. ನಿನ್ನೆ ಪರ್ಚೇಸ್ ಮಾಡಿದ್ದು ಆದ್ರೆ ಒಂದು ವಿಷಯ, ನಾನು ನಿನ್ನೆ ಬಂದಿದ್ದೆ ಚೆನ್ನೈಗೆ. ಸೊ ನಿನ್ನೆ ಸಂಜೆ ಶಾಪಿಂಗ್ ಮಾಡಿದ್ದೇನೆ ಒಂದು ಲಿಪ್ಸ್ಟಿಕ್ ಅದು ಇದೆಲ್ಲ. ಸೊ ಅದೊಂದು ಬಚಾವ್ ನನಗೆ. ಇನ್ನು ಇನ್ನು ನಾನು ಎಷ್ಟು ದಿವಸ ಇರ್ತೇನೆ ಚೆನ್ನೈಲಿ ಅಷ್ಟು ದಿವಸ ನಾನು ಚಾಲೆಂಜ್ ಪ್ರಕಾರ ಪರ್ಚೇಸ್ ಮಾಡುವಂಗಿಲ್ಲ. ಓಕೆ ಡನ್, ನೆಕ್ಸ್ಟ್ ಟೈಮ್ ಮಾಡಿದ್ರೆ ನಾನು ನಿಮ್ಮ ಹತ್ರ ಹೇಳ್ತೇನೆ ಆಯ್ತಾ. ಸೊ ವಿಡಿಯೋನ ನೋಡಿ ನೀವು ಎಂಜಾಯ್ ಮಾಡಿರ್ಬೋದು, ಹಾಗೆ ನನಗಂತೂ ಸೂಪರ್ ಖುಷಿ ಆಯ್ತು. ಯಾಕಂದ್ರೆ ಬಾಲ್ಯದ ನೆನಪುಗಳೆಲ್ಲ ಬಂತು. ಹಾಗೆ ಅಮೂಲ್ಯವಾದ ಸಂಪಾದನೆ ಅಂತ ಹೇಳಿದ್ರೆ ಪ್ರೀತಿ. ಈ ಪ್ರೀತಿಯನ್ನು ಸಂಪಾದನೆ ಮಾಡ್ಕೊಂಡಾಗ ದೇವರು ನಮಗೆ ಸಕಲ ಸೌಭಾಗ್ಯವನ್ನು ಕೊಡುತ್ತಾರೆ. ಆದ್ದರಿಂದ ಎಲ್ಲರೂ ಪ್ರೀತಿ ಮಾಡೋದನ್ನ ಕಲಿಯಿರಿ. ಕೊನೆಗುಳಿಯೋದು ಪ್ರೀತಿ ಮಾತ್ರ. ಸಿಗುವ ಇನ್ನೊಂದು ವಿಡಿಯೋ ಜೊತೆಗೆ ಅಲ್ಲಿ ತನಕ ಬಾಯ್.